ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕರಿಗೆ ಕರೆದ ಗಣೇಶೋತ್ಸವ ಹಾಗೂ ಈದ್ ಮಿಲಾ ಸೌಹಾರ್ದ ಸಭೆಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂದು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಹೇಳಿದ್ದಾರೆ. ಸರ್ಕಾರವನ್ನು ಅಸ್ಥಿರತೆಯನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ. ಬೃಹತ್ ಪ್ರತಿಭಟನಾ ಮೆರವಣಿಗೆ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ. ಆಗಸ್ಟ್ 31ರಿಂದ ನೆಹರು ಮೈದಾನದಲ್ಲಿ ಪ್ರಾಂತೀಯ ಅಥ್ಲೆಟಿಕ್ ಕ್ರೀಡಾಕೂಟ 2024. 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಉಮೇಶ್ ಕುಮಾರ್. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ. ಎಪಿಎಂಸಿ ಕಾರ್ಯದರ್ಶಿಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಅಧ್ಯಕ್ಷ ಸಾಯಿ ಶಿಂದೆ ತನಿಖೆಗೆ ಆಗ್ರಹ. ಒಟ್ಟು ದೇಶೀಯ ಉತ್ಪನ್ನದ 6% ಹಣವನ್ನು ಅನುದಾನಿತ ವಿವಿಗಳಿಗೆ ಹಂಚಿಕೆ ಮಾಡಬೇಕು. ಹಳೆಯ ಪಿಂಚಣಿ ಜಾರಿಗೊಳಿಸಬೇಕು. ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟದಿಂದ ಪ್ರಧಾನಮಂತ್ರಿಗಳಿಗೆ ಮನವಿ. ವೀರಭದ್ರಪ್ಪ ಉಪ್ಪಿನ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕರಿಗೆ ಕರೆದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಸೌಹಾರ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಎಲ್ಲ ಧರ್ಮದವರು ಸೇರಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ಹಾಗಾಗಿ ಪ್ರತಿ ವರ್ಷ ಬೀದರ್ನಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ ಎಂದು ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಹೇಳಿದ್ದರು. ಅವರು ಎಲ್ಲ ಸಮಾಜದವರು ಸೇರಿ ಈ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡುವ ಸಂಬಂಧ ಇಂದು ಎಲ್ಲರೂ ಸೇರಿದ್ದೇವೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಕೇವಲ ಪೊಲೀಸರದ್ದು ಮಾತ್ರವಲ್ಲ, ಸಾರ್ವಜನಿಕರ ಪಾತ್ರವೂ ಬಹಳ ಇದೆ. ಗಣೇಶ ಮಂಡಳಿಯವರು ತಮ್ಮ ವ್ಯಾಲಂಟಿಯರ್ಗಳಿಗೆ ನಿಯೋಜನೆ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡಿ, ಎಲ್ಲರೂ ಸೇರಿ ಹಬ್ಬಗಳನ್ನು ಚೆನ್ನಾಗಿ ಆಚರಣೆ ಮಾಡುವ ಸಂಬಂಧ ಸಭೆಯನ್ನು ಕರೆಯಲಾಗಿದೆ. ಎಲ್ಲ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಜಿಲ್ಲೆಯಲ್ಲಿ ಆಚರಣೆ ಮಾಡುವುದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಸಹಕಾರ ನೀಡಬೇಕು ಎಂದರು. ಗಣೇಶ್ ಮಂಡಳಿಯವರು ಸಿಂಗಲ್ ವಿಂಡೋ ಮೂಲಕ ಪರ್ಮಿಷನ್ ಪಡೆದುಕೊಳ್ಳಬೇಕು. ವಿವಾದಿತ ಸ್ಥಳಗಳಲ್ಲಿ ಗಣೇಶ ಕೂಡಿಸಬಾರದು. ಗಣೇಶ ಸಾರ್ವಜನಿಕವಾಗಿ ಕೂಡಿಸುವಾಗ ಒಂದು ಕಮಿಟಿ ಮಾಡಬೇಕು ಮತ್ತು ತಮ್ಮ ವಾಲಂಟಿಯರ್ಗಳಿಗೆ ಐಡಿ ಕಾರ್ಡ್ಗಳನ್ನು ಕೊಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಕೂಡಿಸುವ ಸ್ಥಳಗಳಲ್ಲಿ ಸುರಕ್ಷತೆ ದೃಷ್ಟಿಯಿಂದ CCTV ಅಳವಡಿಸಬೇಕು. ಸಾರ್ವಜನಿಕರಿಗೆ ಟ್ರಾಫಿಕ್ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಬ್ಯಾನರ್ ಬಂಟಿಂಗ್ ಯಾವುದೇ ಧರ್ಮ ಮತ್ತು ಜಾತಿಗಳಿಗೆ ಧಕ್ಕೆ ತರುವಂತಹವುಗಳನ್ನು ಹಾಕಬಾರದು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗಳವರೆಗೆ ಲೌಡ್ ಸ್ಪೀಕರ್ ಹಚ್ಚಬಾರದು. ಹೆಚ್ಚಿನ ಶಬ್ದವನ್ನು ಇಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರದು ಮತ್ತು DJಗಳಿಂದ ಹೆಚ್ಚು ಶಬ್ದ ಇಡಬಾರದು. ಮೆರವಣಿಗೆ ಸಂದರ್ಭದಲ್ಲಿ ಹುಡುಗರು ಬೈಕ್ ಸೈಲೆನ್ಸರ್ ಕಿತ್ತಿ ಹೆಚ್ಚು ಶಬ್ದ ಮಾಡುತ್ತಾ ಬೈಕ್ಗಳನ್ನು ಓಡಿಸದಂತೆ ನೋಡಿಕೊಳ್ಳಬೇಕು. ಯಾವುದೇ ವಿದ್ಯುತ್ ಅವಘಡಗಳನ್ನು ಸಂಭವಿಸದಂತೆ ಮುಂಜಾಗ್ರತೆ ವಹಿಸಬೇಕು. ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ಶಾಂತಿಯುತವಾಗಿ ಆಚರಿಸಬೇಕೆಂದು ಹೇಳಿದ್ದರು. ಹಿರಿಯ ಮುಖಂಡರಾದ ನಂದಕಿಶೋರ್ ಮಾತನಾಡಿ, ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ಮತ್ತು ಪ್ರತಿ ವರ್ಷ ಕೂಡಿಸುವ ಜಾಗದಲ್ಲಿ ಗಣೇಶ ಕೂಡಿಸುತ್ತಿದ್ದೇವೆ. ಹಿಂದೂ ಮುಸ್ಲಿಂ ಸಹೋದರರು ಒಟ್ಟಿಗೆ ಸೇರುವಂತೆ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ಧನ್ಯವಾದಗಳು. ಗಣೇಶ್ ಮಹಾಮಂಡಳ ಪಟ್ಟಿಯನ್ನು ತಮಗೆ ಕೊಡುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ನೀಡಬೇಕೆಂದು ಹೇಳಿದ್ದರು. ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಮಾತನಾಡಿ, ನಗರದಲ್ಲಿ ಶಾಂತಿ ಇರಬೇಕು, ಎಲ್ಲರೂ ಇದನ್ನೇ ಬಯಸುತ್ತಾರೆ. ಬೀದರ್ ಒಂದು ಸಣ್ಣ ಹಿಂದೂಸ್ಥಾನದಂತಿದೆ. ಇಲ್ಲಿ ಎಲ್ಲ ಧರ್ಮ ಜಾತಿಯ ಜನರಿದ್ದಾರೆ. ಕಾನೂನಿನ ಅರಿವು ಇಲ್ಲದವರು ಗಲಾಟೆ ಮಾಡುತ್ತಾರೆ. ಅಂತಹವರ ಮೇಲೆ ಒಂದು ಕಣ್ಣು ಇಡಬೇಕು.
ಎಲ್ಲ ಸಮುದಾಯದಲ್ಲಿ ಅಂತಹ ಒಬ್ಬರು ಇರುತ್ತಾರೆ, ಅವರನ್ನು ಆಯಾ ಸಮಾಜದವರು ತಿಳಿ ಹೇಳಬೇಕೆಂದು ಹೇಳಿದ್ದರು. ಈ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರ್, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ವಿವಿಧ ಗಣೇಶ್ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು, ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿದಂತೆ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು. ಮಹನೀಯರು, ಎಲ್ಲ ಸಹೋದರ ಸಹೋದರಿಯರು ಕೂಡ ಹಾಗೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಂತವರಿಗೆ ಕೂಡ, ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಹಾಳು ಮಾಡ್ತಕ್ಕಂಥ ಕೆಲವೊಬ್ಬರು ಕಿಡಿಗೇಡಿಗಳು ಎಲ್ಲ ಊರಲ್ಲಿ ಎಲ್ಲ ಧರ್ಮದಲ್ಲಿ ಮತ್ತು ಎಲ್ಲ ಒಂದು ಸಮಾಜದಲ್ಲಿ ಇರ್ತಾರೆ. ಅಂಥ ಕಿಡಿಗೇಡಿಗಳ ಒಂದು ಒಂದು ನಿಯಂತ್ರಣ ಮಾಡಬೇಕಂದ್ರೆ ತಾವೆಲ್ಲರೂ ಪೊಲೀಸರು ಕಲ್ಕೊಂಡು ಏನಾಗ್ತದೆ, ಅದರಿಂದ ಬೇರೆ ಯಾವುದೇ ರೀತಿಯ ಘಟನೆಗಳಾಗೋದನ್ನು ಆಗ್ತದೆ. ಅದೇ ಸರ್, ಒಂದ್ಸರಿ ಗಣಪತಿ ಕೂಡ ಒಂದು ಕೈ ಮುರಿದು ಹೋಗಿತ್ತು, ಅದು ಸೇಮ್ ಹಿಂಗೆ ಆಕಳ ಕುರು ಒಳಗೆ ಹೋಗಿ ಅದು ಒಳಗೆ ಹೋಗಿದ ಆಕಳ ಕುರು. ರೂಲ್ಸ್ಗಳನ್ನು ಕೆಲವೊಂದಿನ ಕಂಡೀಷನ್ಸನ್ನು ಹೇಳ್ತೀವಪ್ಪ ಅಂದ್ರೆ ಅದರ ಉದ್ದೇಶ ಏನಂದರೆ ಸಾರ್ವಜನಿಕ ಶಾಂತತೆ ಉದ್ದೇಶ ಇರ್ತದೆ. ಈ ವಿಚಾರವಾಗಿ ಏನಪ್ಪ ಅಂದ್ರೆ ಈಗಾಗಲೇ ಟೈಮ್ ಭಾಳ ಆಗಿರೋದ್ರಿಂದ ಇನ್ನೂ ಎಸ್ ಪಿ ಸಾಹೇಬ್ ತಮ್ಮ ಘಟನೆ ಹೇಳ ಮೌಕಾ ಖುಷಿಯೋ ಬಾಕಿ ಅಭಿ ಸಾಥ್ ರೀ ಹಮಾರೇ ಇದೋ ಮೇ ಅಕ್ಸರ್ ಆಪ್ ಲೋಗ್ ಆತೆ ಆಪ್ಕೆ ಪ್ರೋಗ್ರಾಮ್ ಮೇ ಹಮ್ ಆತೆ ಹೇ ಮೈ ಉಮೀದ್ ಕರ್ತಾ ಹೂ ಹಮೇಶಾ ಜಿಸ್ ತರಹ ಸೆ ಪೀದ ರಹಾ ಹೂ ಜಾರಿ ಬೇಕಾ ರಹಾ ಸರ್ ಹೇಳ್ತೀನಿ ಒಂದು ಎರಡು ನಿಮಿಷ ಮತ್ತೊಬ್ಬರಿಗೂ ಕೂಡ ದಾರಿಗೆ ನೋವಾಗದಂತೆ ಯಾರಿಗೂ ಕೂಡ ತೊಂದರೆ ಆಗದಂತೆ ನಾವೆಲ್ಲ ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಕಾರಣ ಆಗುವುದೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಈ ಮೀಟಿಂಗ್ ಬರದೇ ಇರುವವರು, ಇಲ್ಲಿ ಏನು ನಡೀತಾ ಇದೆಯೋ ಕೂಡ ಗೊತ್ತಿಲ್ಲದಿರುವವರು, ಅವರವರ ಹಿರಿಯರು ಯಾವ ರೀತಿ ಜವಾಬ್ದಾರಿ ವಹಿಸಿಕೊಂಡು ಇಲ್ಲಿ ಏನು ಮಾತು ಕೊಟ್ಟಿದ್ದಾರೋ ಅದನ್ನು ಗೊತ್ತಿಲ್ಲದೆ ಆಚರಣೆಯಲ್ಲಿ ಭಾಗವಹಿಸುವ ಹುಡುಗರಾಗಲಿ ಯುವಕರ ಕಡೆಯಿಂದ ಆಗಲಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದರಿಂದಾಗಿ ಇವತ್ತು ನಾನು ಮೀಡಿಯಾ ಅವರನ್ನು ಕೂಡ ನಾನು ಇವತ್ತು ಇನ್ವಾಲ್ವ್ ಮಾಡಿಕೊಂಡಿದ್ದೆ. ಕೇವಲ ನಮ್ಮ ಭಾಷಣೆ ಆಗಲಿ, ನಮ್ಮ ಈ ಏನಂತಾರೆ ಈ ಪದ್ಧತಿ ಆಗಲಿ, ಕೇವಲ ನಮ್ಮ ಮುಖಂಡರ ಲೆವೆಲ್ಗೆ ಇರಬಾರ್ದು, ಸಣ್ಣ ಸಣ್ಣವರು ಕೂಡ ಗೊತ್ತಾಗಬೇಕನ್ನೋ ನಿಟ್ಟಿನಲ್ಲಿ ಮೀಡಿಯಾದವರನ್ನು ಕೂಡ ಇವತ್ತು ನಾನು ಇನ್ವಾಲ್ವ್ ಮಾಡಿಕೊಂಡಿದ್ದೆ. ಅದೇ ರೀತಿ ಎಲ್ಲ ಮುಖಂಡರು ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಮತ್ತೊಂದು ಸರಿ, ದಯವಿಟ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ, ಎಂಥವ್ರು ಭಾಗಿಯಾಗ್ತಿದ್ದಾರೆ. ಪ್ರತಿಯೊಂದು ಹುಡುಗ, ಪ್ರತಿಯೊಂದು ಯುವಕರಿಗೂ, ಪ್ರತಿ ಒಬ್ಬರಿಗೂ, ವಾಲಂಟಿಯರ್ಗೂ ಸಮೇತ ಮೆಸೇಜ್ ತಲುಪಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ದಯವಿಟ್ಟು ನಿಮ್ಮ ಕ್ರಮ ಕೈಗೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಇನ್ ಎ ನಟ್ಶೆಲ್, ಓವರ್ಆಲ್ ಡಿಪಾರ್ಟ್ಮೆಂಟ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇತ್ತೀಚೆಗೆ ಆಗಲಿ ಹಲವಾರು ವರ್ಷದಿಂದಾಗಲಿ ನಾವು ಏನೇನು ಇನ್ಸ್ಟ್ರಕ್ಷನ್ಸ್ ಬರೆದುಕೊಳ್ತಾ ಬಂದಿದ್ದೇವೆ, ಇನ್ನೇ ನಟ್ಸಲ್ ಓವರ್ಆಲ್ ನಿಮಗೆ ಓದಿ ಒಂದ್ಸತಿ ತಿಳಿಸಬೇಕಂತಲ್ಲ, ನೆನಪು ಮಾಡಬೇಕನ್ನೋ ಉದ್ದೇಶದಲ್ಲಿ ನಾವು ಇದ್ದೇವೆ. ಗಣೇಶ ಹಬ್ಬ, ಮುಂಬರೋ ಗಣೇಶ ಹಬ್ಬ ಏನಪ್ಪ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ನಿಮ್ಮೆಲ್ಲರ ಲೈಫಲ್ಲಿ, ಒಂದು ಇದರಲ್ಲಿ ಆಚರಣೆ ಮಾಡ್ತೀವಿ ನಾವು, ಭಾಳ ಇನ್ವಾಲ್ವ್ಮೆಂಟ್ ಆಗಿ ಭಾಳ ಒಂದು ವಿಜೃಂಭಣೆಯಿಂದ ಭಾಳ ಒಂದು ಸಂತೋಷಭರಿತವಾಗಿ ಆಚರಣೆ ಮಾಡ್ತೀವಿ. ಆ ಗಣೇಶ ಹಬ್ಬ ಏನಪ್ಪ ಅಂದರೆ ಅದೇ ರೀತಿಯಾಗಿ ಒಂದು ವಿಜೃಂಭಣೆಯಾಗಿ ಸಂತೋಷಭರಿತವಾಗಿ ಆಚರಣೆ ಆಗುವಂತಾಗಬೇಕು. ಆ ನಮ್ಮ ಒಂದು ಸಂತೋಷ, ನಮ್ಮ ಒಂದು ವಿಜೃಂಭಣೆಯಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇನ್ನೊಂದು ಜೀವಕ್ಕೆ ಇನ್ನೊಂದು ಆಸ್ತಿ ಪಾಸ್ತಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸೌಹಾರ್ದ ಸಭೆಯನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹಿಡ್ಕೊಂಡಿದೆ. ಈಗಾಗಲೇ ಏನಪ್ಪ ಅಂದರೆ ಮೊನ್ನೆನೂ ಕೂಡ ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ್ಯಾವ ಕಂಡೀಷನ್ಸ್ ಇರಬೇಕು ಅಂತ ಅನ್ನೋದು ವಿಚಾರ ಹೇಳಿದೆ. ಅದೇ ಥರ ಈದ್ ಮಿಲಾದುನ್ ನಬಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಅದು ಕೂಡ ಏನಪ್ಪ ಅಂದ್ರೆ 17ನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೆ. ಅದು ಏನಪ್ಪ ಅಂದರೆ ಬೆಳಗ್ಗೆ 10 ಗಂಟೆಗೆ ಅದು ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಏನಪ್ಪ ಅಂದರೆ ಪ್ರೊಸೆಷನ್ ಮಾಡ್ತಾ ಬಂದು ಏನಪ್ಪ ಜಾಮ್ಯ ಮಿಸತ್ರ ಎಂಡ್ ಆಗ್ತದೆ. ಅದನ್ನು ಕೂಡ ಒಂದು ಶಾಂತ ರೀತಿಯಿಂದ ಇನ್ನೊಬ್ಬರಿಗೆ ಒಂದು ಮಾದರಿಯಾಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಒಂದು ಖುಷಿ ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಕೂಡ ಆಚರಣೆ ಮಾಡಬೇಕಂತೇಳಿ ನಾವು ಅದನ್ನು ಇಲಾಖೆ ವತಿಯಿಂದ ಕೋರ್ತೇನೆ. ಗಣೇಶ ಚತುರ್ಥಿ ಔರ್ ಈದ್ ಮಿಲಾದ್ ಕಾ ಜೊ ಪ್ರೋಗ್ರಾಮ್ ಆನೆ ವಾಲಾ ಹೈ, ಹಮ್ ಸಬ್ ಹರ್ ಸಮಾಜ್ ಕೆ ಲೋಗ್ ಇಸ್ಕೋ ಮಿಲ್ ಜುಲ್ ಕರ್ ಮನಾಯೆಂಗೆ, ಕ್ಯೋಂಕಿ ಬಿದರ್ ಏಕ್ ಐಸಾ ಮಕಾಮ್ ಹೈ ಎಸ್ ಪಿ ಸಾಹಬ್,
यहाँ पे गंगा जमुना तहजीब एक साथ बहती है, एक दूसरे के जो है प्रोग्राम में, एक दूसरे के जो है कौन से भी सम्मेलन में हम साथ मिलकर इसको अच्छे तरीके से मनाते हैं। आप लोगों का अगर साथ रहा तो इसको और अच्छा मनाएंगे। 70 वर्ष होने के बावजूद भी ये सभाएं हमको यहाँ करना पड़ता है, इस बात का मुझे बड़ा अफसोस है। और मैं आगे चलकर इतना कहना चाहता हूँ कि हम हमारे धर्म के साथ साथ और धर्मों का भी हम सम्मान करें, आदर करें, तो भाईचारा अपने आप बढ़ता चला जाएगा। और गणेश त्यौहार में मुस्लिम भाई शामिल हूँ और ईद मिलादुन्नबी में हिंदू भाई शामिल हूँ, इस तरह से भाईचारा बढ़ेगा। मैं मज़हब नहीं सिखाता आपस में बैर करना, हिंदी हैं हम, ये वतन है हमारा। ಇತ್ನಾ ಕೈತೇವೆ ಯಾಕಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ DJ ಹೆಚ್ಚಾಗಿ ಬಳಸ್ತಿರೋದು ಮತ್ತು ಆಮೇಲೆ ಸೌಂಡ್ ಹೆಚ್ಚಾಗಿರೋದ್ರಿಂದ ಗಣೇಶ್ ಮಂಡಳಿಯು 5 ದಿನ ಇರುತ್ತೆ, 1 ದಿನ ಇರೋಲ್ಲ. ನಾವೇನು ಮಾಡ್ತೀವಪ್ಪ ಅಂತಂದರೆ ನಮಗೆಲ್ಲ ಗಣೇಶ್ ಮಂಡಳಿ ಸದಸ್ಯರಾಗಿರ್ಬೋದು ಎಲ್ಲ ಅಧ್ಯಕ್ಷರು SV ಸಾವಿರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನೋಡಿರಿ ನಮ್ಮ DJ ಎಲ್ಲ ಸೌಂಡ್ ಇಲ್ಲ ಮಾಡೋಕೆ ಅನುಕೂಲ ಕೊಡುತ್ತೆ ಅಂತೇಳಿ. ಆದರೆ ನಾನು ಹೇಳ್ತಿರಪ್ಪ, DJ ಇವು ಸೌಂಡಿಂದ ಬರೀ ನಮ್ಗೆ ಅನುಮತಿ ಕೊಡ್ತಾ ಅಂತ ಕೇಳ್ತಾ ಇದ್ದಾರೆ, ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದು ನಾನು 2 ಮಾತು ಹೇಳ್ತೀನಿ. DJ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಅಕ್ಕಪಕ್ಕದಿಂದ ಹೋಗ್ತಾ ಇದ್ದರೆ ನಮ್ಮಂಥ ವಯಸ್ಕರಿಗೆ ಕೂಡ ಹಾಟ್ ಬಿಟ್ಟು ಬಿಡ್ತಾ ಇರುತ್ತೆ. ಆದರೆ ಆ ಗಣೇಶನ ಕೂಡಿಸಿರ್ತಾರೆ, ಅಕ್ಕಪಕ್ಕ ನಮ್ಮ ಮನೆಯಲ್ಲಿ ವಯಸ್ಸಾದರಿರ್ತಾರೆ, ಗರ್ಭಿಣಿ ಮಹಿಳೆಯರಿರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹಲವಾರು ಕಾಯಿಲೆಗಳನ್ನು ಬಳತಾ ಇರ್ತಾರೆ. ಯಾಕಂದರೆ ಅದು 1 ದಿನ ಇರಲ್ಲ, 1 ತಾಸಿಂದ ಇರಲ್ಲ, 1 ತಾಸಿನಿಂದ ಕಾರ್ಯಕ್ರಮ ಮಾಡಿ ಮುಗಿಸ್ತಂದಂಗಿರಲ್ಲ. ಹಾಗಾಗಿ ಗಣೇಶವ್ರು ಮಂಡಳಿಯವರು ಕೂಡ ಅಲ್ಲಿರೋರು ಇನ್ನೊಂದು ವಿಶೇಷವಾಗಿ ಏನಂತಪ್ಪ ಅಂದರೆ ವಯಸ್ಕರು ಯುವಕರು ಇರ್ತಾರೆ ಅಲ್ಲ, ಯುವಕರು ಹೆಂಗಿರ್ತಂದ್ರೆ ಅವರು ಆರೋಗ್ಯವಂತರಾಗಿರ್ತಾರೆ, ಒಂದು ಉತ್ಸುಕತೆ ಹೆಂಗಿರ್ತಾರೆ, ಆ ತಮ್ಮ ಅಷ್ಟೇ ವಿಚಾರ ಮಾಡ್ತಿರ್ತಾರೆ, ಆದರೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ ಹೆಚ್ಚಾಗಿ ಸೌಂಡು ಇಡುವುದಾಗಿರ್ಬೋದು. ಮತ್ತು ಆಮೇಲೆ DJ ನಿಜವಾಗ್ಲೂ ನಾವು ನಮಗೆ ಒಂದು 1/2 ಕಿಲೋಮೀಟರ್ ಇದ್ದು ಕೂಡ ನಾವು ಹಾಟ್ ಬಿಟ್ಟು ಬಿಡ್ತಾ ಇರ್ತೀವಿ DJ, ಇದು ಎಲ್ಲರಿಗೂ ಗೊತ್ತಿದ್ದ ಸತ್ಯದ ಮಾತಿದೆ. ಹಾಗಾಗಿ ಗಣೇಶ್ ಮಂಡಳಿಯ ಸಂದರ್ಭದಲ್ಲಿ, ಉತ್ಸವ ಸಂದರ್ಭದಲ್ಲಿ ಹೆಚ್ಚು ಸೌಂಡ್ ಇಡಬಾರ್ದು, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ಇದು ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ಗಣೇಶ್ ಮಂಡಳಿಯ ಸದಸ್ಯರಲ್ಲಿ ಎಲ್ಲರ ಅಧ್ಯಕ್ಷರನ್ನ ಕಳಕಳಿ ಮನವಿ ಮಾಡಿಕೊಳ್ತೀನಿ. ರೂಟೀನ್ ಬಗ್ಗೆ, ಪರ್ಮಿಷನ್ ಬಗ್ಗೆ ಎಲ್ಲ ನಮ್ಮ ಮಹಾಮಂಡಳ ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಪೂರ ಮಹಾಮಂಡಳಗಳಲ್ಲಿ ಸಂಪರ್ಕ ಮಾಡಿ ಎಚ್ಚರಿಕೆ ನಮ್ಗೆ ಕೊಡ್ತಾ ಇದ್ದೀವಿ. ಧನ್ಯವಾದ. ಬಾಲಗಂಗಾ ಬಾರೆ ಫ್ರೀಡಮ್ ಫೈಟರ್ಸ್ ಉನ್ನ ಬಾರೆ ಪಡಾ ಥಾ ವೈ ಸವಾಲ ಭರೋಸೆ ಗಿಯಾ ಥಾ ಕಿ ಗಣೇಶ್ ಫೆಸ್ಟಿವಲ್ ಸಾರ್ವಜನಿಕ ಪರ ಪೂರ ಪೂರೇ ಭಾರತ ಭರ ಮೇ ಮನಾನೆ ಕಾ ಫೆಸ್ಟಿವಲ್ ಕಾ ರಿವಾಜ್ ತಬ ನಿಕಲಾ ಜಬ್ ಹಮ್ ಹಮಾರೇ ಊಪರ್ ಅಂಗ್ರೇಜ್ ಹುಕೂಮತ್ ಕರ್ತೇ ಥೆ, ಅಂಗ್ರೇಜೋ ಕೋ ಯಹಾನ್ ಸೇ ಭಗಾನೆ ಕೆ ಲಿಯೆ ಗಣೇಶ್ ಕೋ ಏಕ್ ಫೆಸ್ಟಿವಲ್ ಕೆ ತೌರ್ ಪರ ಮನಾಯಾ ಗಯಾ. ತೋ ಅಭಿ ಬತಾ ರಹೆ ಥೆ ಕಿ ಹಮಾರೇ ಇರ್ಷಾದ್ ಅಲಿ ಪಹಲ್ವಾನ್ ಕೆ ಸಬ್ ಏಕ್ ದೂಸರೆ ಕೆ ಫೆಸ್ಟಿವಲ್ ಮೇ ಶರೀಕ್ ಹೋನಾ, ಯೇ ಭಾರತ್ ಕಿ ಸಂಸ್ಕೃತಿ ಹೈ, ಶರೀಕ್ ಹೋನಾ ಹೈ ಔರ್ ಹೋತೇ ರಹೇಂಗೇ. ಲೇಕಿನ್ ಜಬ್ ಬಾಲ್ ಗಂಗಾಧರ್ ತಿಲಕ್ ಜಿ ಫ್ರೀಡಮ್ ಫೈಟರ್ ನೆ ಕೆ ಫೆಸ್ಟಿವಲ್ ಮನಾಯಾ ಥಾ, ವಹಾಂ ಪರ್ ಸಿರ್ಫ್ ಏಕ್ ಸಮುದಾಯ ಕೆ ಲೋಗ್ ವೋ ಫೆಸ್ಟಿವಲ್ ಮೇ ನಹೀ ಹೋತೇ ಥೆ, ತಮಾಮ್ ಭಾರತೀಯ ಲೋಗ್ ಜೋ ಹೈ ನಾ ವಹಾಂ ಪೆ ಜಮಾ ಹೋತೇ ಥೆ. ಜಮಾ ಹೋಕರ್ ಬುರಾಯಿ ಜೊ ಭಾರತ ಮೇ ಅಂಗ್ರೇಜ್ ಫೈಲಾಯೆ ಜೊ ಹಮಾರೋ ಗುಲಾಮ್ ಬನಾಕರ್ ರಖೆ ವೋ ಖತಮ್ ಕರ್ನೆ ಕೆ ಲಿಯೆ ಮೀಟಿಂಗ್ ಕರ್ತೇ ಥೆ. ತೋ ಏಕ್ ಅಚ್ಛೆ ಮಕ್ಸದ್ ಕೋ ಲೇಕರ್ ಜೊ ಹೈ ನಾ ಬಾಲ್ ಗಂಗಾಧರ್ ತಿಲಕ್ ಜಿ ನೆ ಜೊ ಹೈ ನಾ ಉಸ್ ಫೆಸ್ಟಿವಲ್ ಕೋ ಕುಶಾದಾ ಬಡಾ ಬನಾಯಾ. ತೋ ಉಸಿ ತರೀಕೆ ಸೇ ಉಸ್ ಟೈಮ್ ಪರ್ ಅಂಗ್ರೇಜೋ ಕೆ ಖಿಲಾಫ್ ಹಮಾರೇ ಮುಲ್ಕ್ ಕೆ ಉಲಮಾಯೆ ಕಿರಾಮ್ ನೆ ಜೊ ಹೈ ನಾ ಏಕ್ ಫತ್ವಾ ಜಾರಿ ಕಿಯಾ ಥಾ ಕೆ ಅಂಗ್ರೇಜೋ ಕೆ ಖಿಲಾಫ್ ಹಮ್ ಲಡೇಂಗೆ. ಜನಪರ ಆಡಳಿತ ನೀಡುತ್ತಿರುವ ಜನಪ್ರಿಯ ಶೋಷಿತರ ದೀವಂತ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಡೆಸಿ ಘನವೇತ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ BJPಯೊಂದಿಗೆ ಮೈತ್ರಿ ಮಾಡಿಕೊಂಡ JDS ಪಕ್ಷವು ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ BJP ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು.
ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತದೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ರಾಜ್ಯ ರಾಜ್ಯಪಾಲರು ಸಂವಿಧಾನಿಕ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ. ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ನಡೆಗೆ ಬೆಂಬಲ ನೀಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17ರ ಅಡಿಯ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾಗಿರುವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. 2021 ಸೆಪ್ಟೆಂಬರ್ 3ರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ, ಇದನ್ನು ಪರಿಗಣಿಸಲಿಲ್ಲ. ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ. ರಾಜ್ಯಪಾಲರ ಈ ನಡಾವಳಿಯನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇನ್ನು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಾಶೀರ್ವಾದದಿಂದ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರನ್ನು ಬಳಸಿಕೊಳ್ಳುತ್ತಿದೆ. ರಾಷ್ಟ್ರಪತಿಗಳು ಇದನ್ನೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಕೂಡಲೇ ಗಮನಹರಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕು. ಬಹುಮತ ಹೊಂದಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸುಗಮವಾಗಿ ನಡೆಯಲು ಸೂಕ್ತ ಕ್ರಮ ಜರುಗಬೇಕೆಂದು ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್, ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್, ಎಂಎಸ್ ಮನೋಹರ್, ರಮೇಶ್ ಉಮಾಪೂರೆ, ರಾಜ್ಕುಮಾರ್ ವಾಗ್ಮಾರೆ, ಶಿವರಾಜ್ ತಡಪಳ್ಳಿ, ವಾಮನ್ ಮೈಸಲ್ಗೆ, ರಮೇಶ್ ಬೆಲ್ದಾರ್, ಸತೀಶ್ ರತ್ನಾಕರ್, ಜರೆಪ್ಪ ವರ್ಮಾ, ಶಿರೋಮಣಿ ಹಲ್ಗೆ, ಬಸವರಾಜ್ ಬಾವಿದೊಡ್ಡಿ, ರಾಹುಲ್ ಹಾಲಿಪುರ್ಗ, ವಿಜಯಕುಮಾರ್ ಬಾವಿಕಟ್ಟಿ, ಶಿವಕುಮಾರ್ ಗುನ್ನಳ್ಳಿ, ಗೌತಮ್ ಮುತ್ತಂಗಿಕರ್, ಜೈಭೀಮ್ ಚಿಮ್ಮನಾಯಕ್, ಅಬ್ದುಲ್ ಮನ್ನನ್ ಸೇಠ್, ಸಂತೋಷ್ ದೊಳ್ದಾಪ್ಕೆ, ವಿಠಲ್ ದಾಸ್ ಬ್ಯಾಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೋಡ್ರಿ ನಾಳೆಯಿಂದ ಯಾಕತ್ರಿ, ಈಗ ನಾವು ಬಂದಿದ್ದೇವಲ್ಲ ಕಡಿ ಬಿಸಿಲ ಕುಂತೀನಿ. ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಮನ್ನ ಸಿದ್ದರಾಮಯ್ಯ ಅವರ ಸ್ಥಿರಗೊಳಿಸಿ ಮಾಡಂತ ಏನು ಇವತ್ತು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಇವತ್ತು ರಾಜ್ಯಪಾಲರು ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ರ ಅದನ್ನ ವಿರೋಧಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ ಹಾಗೂ ಸಿಪಿಐ ಹೊನ್ನಸಾಹೇಬರ ನೇತೃತ್ವದಲ್ಲಿ ಇವತ್ತು ಮುನ್ಸಿಪಾಲ್ಟಿನಲ್ಲಿ 60 ಜನ ಇವತ್ತು ಕಸ ಗೂಡಿಸೋದು, ನಾಲಿ ತೆಗೆಯೋದು, ಇವತ್ತು ಅದು ಪೂರಾ ಚೆಕ್ ಮಾಡ್ಕೊಂಡು 60 ಜನ ಹುಡುಗರು ಇವತ್ತು ವಿದ್ಯಾರ್ಥಿಗಳು ಎಂಎ ಬಂದಿನ ಹುಡುಗರು ನಾಲಿ ತೆಗಿಲತ್ತಾರ. ಅವ್ರಿಗೆ ಬಿಟ್ಟು ಇವತ್ತು 19 ಹುಡುಗರು ಲಿಸ್ಟ್ ಬರ್ತದೆ ನಿಮ್ಮಲ್ಲಿ. ಇದು ಮುನ್ಸಿಪಾಲ್ಟಿ ಅಂತದ್ದು ಇವತ್ತು ಕೆಲಸ ಮಾಡಬೇಕು. ನಿಮ್ಗೆ ಗಮನ ತರಬೇಕಲ್ಲ, ಜಿಲ್ಲಾಧಿಕಾರಿಗಳಿದ್ದಾರೆ ಅದಕ್ಕೆ ನಾವು ನೋವು ನಮ್ಮಲ್ಲಿ ನಮ್ಮದೇನು ನಿಮ್ಮ ವ್ಯಕ್ತಿಗತ್ತಾಗ ನಿಮ್ಮ ಸಣ್ಣ ವಿರುದ್ಧಲ್ಲ, ನಮ್ಮ ನೋವು ನಿಮ್ಮ ತಿಳ್ಕೊಂಡ್ ಯಾರು ತಿಳ್ಕೊಂಡಿರಿ, ನೀವು ತಾಯಿ ತಿಳ್ಕೊತಾರೆ ಇಲ್ಲಿ ಯಾರು ಮುನ್ಸಿಪಾಲ್ಟಿ ಏಜೆಂಟ್ ಯಾರು ಗೊತ್ತಾಗ್ಬೇಕು ಅದು ಪರಿಶೀಲನೆ ಮಾಡಿ. ಇದು ಬಗಲ ಇದು ಸರ್ಕಾರದ ಹೇಳ್ತೀನಿ, ಅದು 6 ಮಂತ್ ಸ್ಯಾಲ್ರಿ ಇಲ್ಲ ಅವ್ರಿಗೆ. ಆದ್ರೆ ಇವತ್ತು ಇಟ್ಟು ಕೆಲಸ ಮಾಡಲಾರ್ದ 19 ಜನ ಅವ್ರಿಗೆ ನಿಮ್ಮ ಲಿಸ್ಟ್ ಬಂದ, ಈಗ 60 ಜನ ಇವತ್ತು ರೋಡಿ ಮೇಲೆ ನಾಲಿಗೆ ಇಳಿಸ ಬೇಕಂತ ಅವ್ರು ಎಮ್ ಎ ಓದಿ ಹೋಗಿದ್ದಾರೆ ಸರ್. ಮೇಡಮ್ ಅಲ್ಲಿ ಏನ್ ನಮ್ಗೆ ನೋವಿಲ್ಲದು ಇವತ್ತು ನಮ್ಮ ಜಿಲ್ಲಾ
ಮಂತ್ರಿ ಇರ್ಬೋದು ಅಥವಾ ಜಿಲ್ಲಾದ ನಮ್ದು ಇದಂತ ನಗರ ಸಂಘ ಇರ್ಬೋದು, ಇವತ್ತ ನಮ್ಮ ಇವ್ರು ಬಂದಿರು, ಪಿ ಡಿ ಸರ್ ಬಂದ್ರು, ಪಿ ಡಿ ಅವ್ರು ಮಾತಾಡ್ಕೊತೀವಿ ನಾವು ಏನು ಬೇರೆ ಟೈಮ್ ನಮ್ಗೆ ಸಿಕ್ಕಿದ್ರೆ ಮಾತಾಡ್ತೀವಿ, ನಮ್ಮ ಮನವಿ ಏನದ ಇಲ್ಲ ಇಲ್ಲ ಅದನ್ನು ರಥದಿಂದ ರಚನೆ ಆಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಿರಗೊಳಿಸಲು ರಾಜ್ಯಪಾಲರು ಬಳಸಿಕೊಳ್ಳುತ್ತಿದೆ. ರಾಷ್ಟ್ರಪತಿಗಳು ಇದನ್ನೆಲ್ಲವನ್ನು ಪರಿಗಣಿಸಿ ತೆಗೆದುಕೊಂಡ ಕೂಡಲೇ ಗಮನ ಹರಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕು. ಬಹುಮತ ಹೊಂದಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸುಗಮವಾಗಿ ನಡೆಸಲು ಸೂಕ್ತ ಕ್ರಮ ಜರುಗಿಸಬೇಕೆಂದು ವಿನಂತಿ. ಜನತಂತ್ರ ವ್ಯವಸ್ಥೆ ಬುಡಮೇಲು ಮಾಡಲು ಹೊರಟಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿ ಜನಪರ ಆಡಳಿತ ನೀಡಿರುವ ಜನಪ್ರಿಯ ಸುಶೇತ್ರ ಧೀಮಂತ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯಾಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕದಲ್ಲಿ ಸಂಘಟನೆ ಸಮಿತಿ ಜಿಲ್ಲಾ ಶಾಖೆ ಬೀದರ್ ದಿನಾಂಕ 29/8 ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಡೆಸಿ ಘನತೆ ರಾಷ್ಟ್ರಪತಿಗಳ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಕಳುಹಿಸಲಾಗುವುದು. ಧನ್ಯವಾದಗಳು. ನರೇಂದ್ರ ಮೋದಿಯವರು ರಘುನಾಥ ಪಾಪ ಯಾರು ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿದ್ದಂಥ ಮಣಿಪುರದಲ್ಲಿ ಸುಮಾರು 1.5 ವರ್ಷ ದಂಗಾ ಫಸಾದ್ ಆಗ್ತಾ ಇದೆ, ಮಹಿಳೆಯರ ಮಾನಭಂಗ ಆಗ್ತಾ ಇದೆ. ಆದರೆ ಮಣಿಪುರಕ್ಕೆ ಹೋಗೋದಿಲ್ಲ, ಯುದ್ಧ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ಯುಕ್ರೈನ್ ಆ್ಯಂಡ್ ರಷ್ಯಾ ಕಾಂಟ್ಯಾಕ್ಟ್. ಆದರೆ ನರೇಂದ್ರ ಮೋದಿಯವರು ಅಮೇರಿಕದ ಕೈಗೊಂಬೆಯಾಗಿ ನಮ್ಮ ಹಿಂದೂ ಮಹಾಸಾಗರ ಏನಿದೆ ಅದು ಒಂದು ಯುದ್ಧದ ಭೂಮಿ ತಯಾರು ಮಾಡಿದ್ದಾರೆ ಅಮೇರಿಕಾ ಜೊತೆ. ಹೀಗಾಗಿ ನರೇಂದ್ರ ಮೋದಿ ಸರ್ಕಾರ ಏನದಂದ್ರೆ ಈ ಅಮೇರಿಕದ ಏಜೆಂಟಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಏನೇ ಡೈರೆಕ್ಷನ್ ಬಂದರೂ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾರಿಗೆ ಸೆಕ್ಯೂರಿಟಿ ಬೇಕು, ಜೆಡ್ ಪ್ಲಸ್ ಸೆಕ್ಯೂರಿಟಿ, ನಮ್ಮ ದೇಶದ ಇಂಪಾರ್ಟೆಂಟ್ ವ್ಯಕ್ತಿಗೆ ಬೇಕು. ಯಾವುದೋ ಸಂಘಟನೆ ಅದು ಆರ್ ಎಸ್ ಎಸ್ ಇದ್ದಂಥ ಮುಖ್ಯಗ ಇವತ್ತು ಜೆಡ್ ಸಂಘಟನೆ ಅದೇನೋ ಜೆಡ್ ಪ್ಲಸ್ ಏನೋ ಸೆಕ್ಯೂರಿಟಿ ಕೊಡ್ಲತ್ತಾರ. ಇದು ಅನ್ಕಾನ್ಸ್ಟಿಟ್ಯೂಷನಲ್. ಯಾವುದೇ ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಇಲ್ಲದಂಥ ವ್ಯಕ್ತಿ, ಸಂವಿಧಾನ ಬದ್ಧವಂಥ ಹುದ್ದೆ ಇಲ್ಲದಂಥ ವ್ಯಕ್ತಿಗೆ ಇವತ್ತು ನಮ್ಮ ದೇಶ ಮರ್ಯಾದೆ ಕೊಟ್ಟು ಅವ್ರಿಗೆ ಸರ್ಕಾರ ನಡೆಸ್ತದೆ. ರಾಜ್ಯಪಾಲರು ಏನಿದ್ದಾರೆ, ಅವರು ಬಿ ಜೆ ಪಿ ರಾಜ್ಯಪಾಲರಿಲ್ಲ, ನಾಗ್ಪುರದಾಗ ಇದ್ದಂಥ ಡೈರೆಕ್ಷನ್ ಏನು ಬರ್ತದೆ ಆ ಡೈರೆಕ್ಷನ್ ಇದ್ದಂಥ ರಾಜ್ಯಪಾಲರು. ಈ ರಾಜ್ಯಪಾಲರು ಮೊದಲು ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು. ಈ ಯಾವುದೇ ಅಪೋಸಿಷನ್ ಇದ್ದಂಥ ಪಾರ್ಟಿ ಏನು ರೂಲಿಂಗ್ ಪಾರ್ಟಿ ಇರ್ತದೆ, ಈ ಹಿಂದುಳಿದವರಾಗಲಿ ಮೈನಾರಿಟಿ ಆಗಲಿ ದಲಿತರಾಗಲಿ ಅವರು ಶಾಂತಿ ಸಮೃದ್ಧಿಯಿಂದ ಈ ದೇಶದಲ್ಲಿ ಬದುಕಬಾರದು ಅಂತಕ್ಕಂಥ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಈ ಒಂದು ಸರ್ಕಾರ ರಾಜ್ಯಪಾಲರನ್ನು ಒಂದು ಕೈಗೊಂಬೆಯಾಗಿರಿಸ್ಕೊಂಡು ಅವರು ಪ್ರಜಾಸತ್ತಾತ್ಮಕವಾಗಿ ಗೆದ್ದು ಸರ್ಕಾರಗಳನ್ನು ರಚನೆ ಮಾಡಿದ ಪ್ರತಿಯೊಂದು ಮುಖ್ಯಮಂತ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸ್ತಾ ಇರತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ. ದೆಹಲಿಯ ಮುಖ್ಯಮಂತ್ರಿಗಳು ಇವತ್ತು ಜೈಲಿನಲ್ಲಿದ್ದಾರೆ, ಹೇಮಂತ್ ಸೊರೇನ್ ಅವರು ಜೈಲಿನಲ್ಲಿದ್ದರು, ಇತ್ತೀಚೆಗೆ ಅವರು ಹೊರಗಡೆ ಬಂದಿದ್ದಾರೆ. ಮುಂದೆ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಅಪರಾಧ ಮಾಡದೇ ಇರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಕಪೋಲ ಕಲ್ಪಿತ ದುರುದ್ದೇಶಪೂರಿತ ಅಪಾದನೆಗಳನ್ನು ಮಾಡ್ತಾ ಈ ಸರ್ಕಾರ ಉರುಳಿಸಿ ರಾಜ್ಯಪಾಲರ ಹುದ್ದೆಯನ್ನ ನೇಮಕ ಮಾಡಿದ ಪ್ರಕ್ರಿಯೆಯನ್ನ ಇದು ತಪ್ಪಿದೆ. ಇವರಿಗೆ ರಾಜ್ಯಪಾಲರಾಗಿ ನೇಮಕ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇವರು 16 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿ ಒಂದು ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ರಾಜ್ಯಪಾಲರ ಹುದ್ದೆಯನ್ನು ಅಲಂಕಾರ ಮಾಡುವುದಾಗಲಿ ಇವರಿಗೆ ನೇಮಕ ಮಾಡುವುದಾಗಲಿ ಬರೋದಿಲ್ಲ. ರಾಜ್ಯಪಾಲರು ಹೇಗಿರಬೇಕು, ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ರಾಜ್ಯದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಆಗಸ್ಟ್ 31, ಸೆಪ್ಟೆಂಬರ್ 1 ಮತ್ತು 2 ಮೂರು ದಿವಸಗಳ ಕಾಲ ನಗರದ ನೆಹರು ಮೈದಾನದಲ್ಲಿ ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ಪ್ರಾಂತೀಯ ಅಥ್ಲೆಟಿಕ್ ಕ್ರೀಡಾಕೂಟ 2024 ಜರುಗಲಿವೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ 12 ಜಿಲ್ಲೆಗಳ 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಎಂದು ವಿದ್ಯಾಭಾರತಿ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷ ಎಸ್ ಬಿ ಸಜ್ಜನ್ ಶೆಟ್ಟಿ ತಿಳಿಸಿದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರನ್ನಿಂಗ್, ಹೈಜಂಪ್, ಲಾಂಗ್ ಜಂಪ್, ಕ್ರಾಸ್ ಕಂಟ್ರಿ, ಗುಂಡು ಎಸೆತ ಸೇರಿದಂತೆ ಸುಮಾರು 23 ಪ್ರಕಾರದ ಆಟಗಳನ್ನು ಆಡಿಸಲಾಗುತ್ತದೆ. ವಿದ್ಯಾಭಾರತಿ ವತಿಯಿಂದ ನಡೆಸುವ ಕ್ರೀಡೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಇಲ್ಲಿ ನ್ಯಾಯಯುತ ನಿರ್ಣಯ ಕೈಗೊಳ್ಳಲಾಗುತ್ತದೆ, ಶಾಂತತೆ ಶಿಸ್ತು ವ್ಯವಸ್ಥಿತವಾಗಿ ನಡೆಸಲಾಗುತ್ತಿದೆ ಎಂದರು. ಈ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ, ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಹ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡಿಎಸ್ಪಿ ಎಸ್ಎ ಮುನ್ನಫ್ ಆಗಮಿಸಲಿದ್ದಾರೆ. ವಕ್ತಾರರಾಗಿ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ್ಯ ಕಾರ್ಯದರ್ಶಿ ವಸಂತ್ ಕುಮಾರ್ ಬೆಂಗಳೂರು, ಗೌರವ ಉಪಸ್ಥಿತಿಯನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಅಮೃತ್ ಅಷ್ಟಗಿ, ಸರಸ್ವತಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಗಮೇಶ್ ಕೊಟರ್ಕಿ ವಹಿಸಲಿದ್ದಾರೆ. ಸಮಾರೋಪ ಸಮಾರಂಭವು ಸೆಪ್ಟೆಂಬರ್ 2 ಜರುಗಲಿದ್ದು, ಮುಖ್ಯ ಅತಿಥಿಗಳಾಗಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಆಗಮಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಗುರುನಾನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬರ್ಬೀರ್ ಸಿಂಗ್ ಮಾಡಲಿದ್ದಾರೆ. ಸಮಾರೋಪ ನುಡಿಗಳನ್ನು ಪ್ರಾಂತ್ಯ ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಕರ್ನಾಟಕದ ಉಮೇಶ್ ಕುಮಾರ್ ಬೆಂಗಳೂರು ನುಡಿಯಲಿದ್ದಾರೆ ಎಂದು ಸಜ್ಜನ್ ಶೆಟ್ಟಿ ತಿಳಿಸಿದ್ದರು. ಪ್ರಾಂತ್ಯ ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಕರ್ನಾಟಕದ ಉಮೇಶ್ ಕುಮಾರ್ ಬೆಂಗಳೂರು ಮಾತನಾಡಿ, 1965 ವಿದ್ಯಾಭಾರತಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ 620 ಹೆಚ್ಚು ಶಾಲೆಗಳಿವೆ. 157,000 ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 5700 ಶಿಕ್ಷಕರು, 2500 ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಣ ಕೇಂದ್ರದಲ್ಲಿದ್ದಾರೆ. ವಿದ್ಯಾಭಾರತಿಯ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡವರು SDFSIನಲ್ಲಿ ನೇರವಾಗಿ ಪಾಲ್ಗೊಂಡು ವಿಜೇತರಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಪಾಲ್ಗೊಂಡ ನೀಜೋ ಚಾಕೋ ಎಂಬ ಕ್ರೀಡಾಪಟು ವಿದ್ಯಾಭಾರತಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದು ನಮಗೆ ಹೆಮ್ಮೆ ಇದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 36 ಶಾಲೆಗಳು ವಿದ್ಯಾಭಾರತಿ ಜೊತೆ ಗುರುತಿಸಿಕೊಂಡು ಕೆಲಸ ಮಾಡುತ್ತಿವೆ. ಈ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬಾಲಕ, ಕಿಶೋರ್ ಮತ್ತು ತರುಣ್ ಎಂದು 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇದರಲ್ಲಿ ಮಹಿಳೆ ಮತ್ತು ಪುರುಷರು ಇಬ್ಬರಿಗೂ ಭಾಗವಹಿಸಲು ಅವಕಾಶವಿದೆ. ರಾಜ್ಯ ಮಟ್ಟದ ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುತ್ತಿದ್ದಾರೆ. ಕ್ರೀಡಾಕೂಟಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ರೀಡಾಪಟುಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಉಮೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಭಾರತಿ ಕರ್ನಾಟಕದ ಜಿಲ್ಲಾ ಕಾರ್ಯದರ್ಶಿ ಭಗು ಸಿಂಗ್ ಜಾಧವ್, ಅಥ್ಲೆಟಿಕ್ ಕ್ರೀಡಾಕೂಟದ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷೆ ಪ್ರತಿಭಾ ಚಾಮ ಉಪಸ್ಥಿತರಿದ್ದರು. ಕ್ರೀಡಾಕೂಟವನ್ನು ನಡೆಸಿಕೊಡ್ತಾ ಇರುವಂತಹ ಬೀದರ್ ಜಿಲ್ಲೆ, ಅದನ್ನು ವಿಶೇಷವಾಗಿ ಸರಸ್ವತಿ ವಿದ್ಯಾ ವಿಕಾಸ ಸಂಸ್ಥೆ ಆದ ಕೇಂದ್ರಿತವಾಗಿ ಬೀದರ್ ಜಿಲ್ಲೆಯಲ್ಲೂ 36 ಶಾಲೆಗಳು ವಿದ್ಯಾಭಾರತಿಯ ಸಂಘಟನೆಯ ಜೊತೆ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಇದೆ. 31 ತಾರೀಕು ಉದ್ಘಾಟನೆ ಆಗ್ತಾ ಇರುವಂಥ ಕ್ರೀಡಾಕೂಟದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥ 600 ಹೆಚ್ಚು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 3 ರೀತಿಯ ವರ್ಗಗಳು ಇರುತ್ತೆ, ಕಿಶೋರ, ಬಾಲಕ, ತರುಣ, ಆ ರೀತಿ ಇರುತ್ತೆ. ನಾವು ಯಾವುದನ್ನು ನಾವು Under-14, Under-17, Under-19 ಅಂತ ಕರಿತೀವಿ, ಆ ರೀತಿಯ ವರ್ಗ, ಹೆಣ್ಣುಮಕ್ಕಳು, ಗಂಡು ಮಕ್ಕಳು. ಒಂದೊಂದು ಜಿಲ್ಲೆಯಿಂದ 6 ತಂಡ ಇಲ್ಲಿ ಬಂದು ಭಾಗವಹಿಸುತ್ತೆ. 23 ಆಟಗಳನ್ನು ಅವರು ಇಲ್ಲಿ ಆಟ ಆಡ್ತಾರೆ, ಕಾಂಪಿಟೇಷನ್ಸ್ ಇರುತ್ತೆ. ಇದರಲ್ಲಿ ಯಾರು ಪ್ರಥಮ ಬಹುಮಾನವನ್ನು ಗಳಿಸ್ಕೊಳ್ತಾರೋ ಅವರು ಕ್ಷೇತ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ಭಾಗವಹಿಸೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಈ ರೀತಿ ವಿದ್ಯಾಭಾರತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆಯ್ಕೆಯಾದಂತಹ ತಂಡ ಮತ್ತು ವಿಜೇತರು ಯಾರಿದ್ದಾರೆ ಅವರು ಇಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಾರೆ. ಅವರು ಜಿಲ್ಲೆಯ ತಂಡ ಇಲ್ಲಿಗೆ ಬರುತ್ತೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸುತ್ತೆ. ಈ ರೀತಿ ಭಾಗವಹಿಸೋದಕ್ಕೆ ಇಲ್ಲಿಯ ಜಿಲ್ಲೆಯ ವತಿಯಿಂದ ಎಲ್ಲ ವ್ಯವಸ್ಥೆಗಳು ಆಗಿದೆ, ಅನೇಕ ತಯಾರಿಗಳು ನಡೀತಾ ಇದೆ. ನಿನ್ನೆವರೆಗೆ 584 ಕ್ರೀಡಾಪಟುಗಳ ನೋಂದಣಿಯಾಗಿದೆ, ಇನ್ನೂ ಒಂದೆರಡು ಜಿಲ್ಲೆ ಬರಬಹುದು. ಹೀಗಾಗಿ ಒಟ್ಟು 600 ಮೇಲ್ಪಟ್ಟು ಕ್ರೀಡಾಪಟುಗಳು ಬರೋಂಥ ವ್ಯವಸ್ಥೆ ಇದೆ.
ಆ ವ್ಯವಸ್ಥೆಗೆ 3 ದಿವಸ ಬೀದರ್ ನಗರದಲ್ಲಿ ಆತಿಥ್ಯ ವಹಿಸಬೇಕಾಗಿದೆ. ಆ ಆತಿಥ್ಯ ಈಗಾಗಲೇ ಅವರ ವಸತಿ ವ್ಯವಸ್ಥೆಯನ್ನು ವಿದ್ಯಾರ್ಥಿನಿಯರಿಗಾಗಿ ಗುರುದ್ವಾರ ಯಾತ್ರಿ ಭವನದಲ್ಲಿ ಮಾಡಲಾಗಿದೆ. ಬಲಬೀರ್ ಸಿಂಗ್ ಅವರು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ವಿದ್ಯಾರ್ಥಿಗಳ ವಸತಿಯನ್ನು ಸರಸ್ವತಿ ಶಿಕ್ಷಣ ಸಂಸ್ಥೆಯ ಸರಸ್ವತಿ ಶಾಲೆಯಲ್ಲಿ ಮಾಡಲಾಗಿದೆ. ಜೊತೆಯಲ್ಲಿ ಅಧಿಕಾರಿಗಳು ಮತ್ತು ಈಗ ಆಟ ನಡೆಸುವಂತಹ ಅಧಿಕಾರಿಗಳು ಮತ್ತು ಮಕ್ಕಳ ಜೊತೆ ಬರುವಂಥ ಕ್ರೀಡಾ ಶಿಕ್ಷಕರು ಕೂಡ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಂದು ಹಂತದಲ್ಲಿ ನಾವೆಲ್ಲ ವಸತಿ ಇರಬಹುದು, ಊಟ ಇರಬಹುದು, ಅವರ ಯೋಗಕ್ಷೇಮ ಇರ್ಬೋದು ಮತ್ತು ಅವರ ಆರೋಗ್ಯ, ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ವಿದ್ಯಾಭಾರತಿ ಶಾಲೆ, ಸರಸ್ವತಿ ಶಾಲೆ ಇರ್ಬೋದು, ವಿದ್ಯಾರಣ್ಯ ಪ್ರೌಢಶಾಲೆ ಮತ್ತು ಮಡಿವಾಳೇಶ್ವರ ಶಾಲೆ, ರವೀಂದ್ರ ಶಾಲೆ ಮತ್ತು ಜನಸೇವಾ ಶಾಲೆ, ಈ 4 ವಿದ್ಯಾಭಾರತಿಯ ಅತ್ಯಂತ ಕನ್ನಡ ಮಾಧ್ಯಮದ ಪ್ರಮುಖ ಶಾಲೆಗಳು, ಆ ಶಾಲೆಗಳ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಎಲ್ಲ ಶಾಲೆಯವರು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಕ್ರೀಡೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಪ್ರಾಂತೀಯ ಅಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಅದರ ವಿವರವನ್ನು ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿನ ಒಂದು ಸಾರ್ವಜನಿಕರು ಮತ್ತು ಅನೇಕ ಶಾಲೆಯ ವಿದ್ಯಾರ್ಥಿಗಳು ಈ ರೀತಿಯಾದ ಅಥ್ಲೆಟಿಕ್ಸ್ ನೋಡುವುದರ ಮುಖಾಂತರ ಪ್ರೇರಣೆಯನ್ನು ಪಡೀಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಸುಮಾರು 1 ತಿಂಗಳಿನಿಂದ ಪ್ರಾಂತ ಮಟ್ಟದ ಒಂದು ಅಥ್ಲೆಟಿಕ್ಸ್ ಬೀದರ್ನಲ್ಲಿ ನಡೀತಾ ಇದೆ ಅಂದರೆ ಅದು ನಮಗೆ ಹೆಮ್ಮೆಯ ವಿಷಯ. ಅದರ ಪೂರ್ಣ ತಯಾರಿಯನ್ನು ಇಲ್ಲಿ 1 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಎಲ್ಲ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡಿರ್ತಕ್ಕಂತಹ ಜಿಲ್ಲೆಯ ಒಂದು ಅಧ್ಯಕ್ಷ ಕಾರ್ಯಭಾರವನ್ನು ಹೊತ್ತಿಕೊಂಡಿರ್ತಕ್ಕಂಥ ಶ್ರೀಯುತ ಮಾನ್ಯ ಪ್ರೊಫೆಸರ್ ಸಜ್ಜನ್ ಶೆಟ್ಟಿ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬೀದರ್ ಜಿಲ್ಲಾ ವಿದ್ಯಾಭಾರತೀಯ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಭಗು ಸಿಂಗ್ ಜಾಧವ್ ಅವರು ನಮ್ಮ ಮಧ್ಯೆ ಇದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಈ ಪತ್ರಿಕಾಗೋಷ್ಠಿ ಭವನದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಕರ್ತ ಅನೇಕರು ಈ ಒಂದು ಅಥ್ಲೆಟಿಕ್ಸನ್ನು ವೀಕ್ಷಣೆಗೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಆಯೋಜನೆಯನ್ನು ಮಾಡಲಾಗಿದೆ. ಅದನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಹದಗೇರಿ ಬಳಿ APMCಯಿಂದ ನಿರ್ಮಿಸಲಾಗಿರುವ ತರಕಾರಿ ಮಾರ್ಕೆಟಲ್ಲಿ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಲೀಸ್ ಕಮ್ ಸೆಲ್ ಅಗ್ರಿಮೆಂಟ್ ಮಾಡಿಕೊಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಯಾದ ಶ್ರೀಮತಿ ಪರಮೇಶ್ವರಿ ಪುಲೇಕರ್ ಅವರು ಇಲಾಖೆಯ ನಿರ್ದೇಶಕರು ಹೈಕೋರ್ಟ್ ನಿರ್ದೇಶಕರನ್ನು ಗಾಳಿ ತೂರಿ ನಗರದ ಹಳದಗೇರಿ ಸರ್ಕಾರಿ ಮಾರ್ಕೆಟ್ನಲ್ಲಿರುವ ಮಳಿಗೆಗಳನ್ನು ತರಾತುರಿಯಲ್ಲಿ ಲೀಸ್ ಕಮ್ ಸೆಲ್ ಒಪ್ಪಂದ ಮಾಡಿಕೊಂಡಿರುತ್ತಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಮತ್ತು ಇದರಲ್ಲಿ ಭ್ರಷ್ಟಾಚಾರ ನಡೆದಿದ್ದನ್ನು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಾಯಿ ಸಿಂಧೆ ಆರೋಪಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸ್ಪಷ್ಟ ಸೂಚನೆಯ ನಂತರವೂ APMC ಕಾರ್ಯದರ್ಶಿ ಶ್ರೀಮತಿ ಪರಮೇಶ್ವರಿ ಅವರು ಮಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಪ್ರತಿ ಮಳಿಗೆಗೆ 100,000 ರೂಪಾಯಿ ಲಂಚ ಪಡೆದಿರುವ ಅನುಮಾನ ಇದೆ ಎಂದಿದ್ದಾರೆ. ನೋಂದಣಿ ಮಾಡಿಕೊಡುವಲ್ಲಿ ಹೈಕೋರ್ಟ್ ನಿರ್ದೇಶನ ಪಾಲಿಸಿಲ್ಲ, ನಿರ್ದೇಶಕರು ನಿರ್ದೇಶಕರ ಅನುಮೋದನೆ ಪಡೆದಿಲ್ಲ, ಹೀಗೆ ನಿಯಮ ಉಲ್ಲಂಘಿಸಿ ಮಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಭಾರಿ ಭ್ರಷ್ಟಾಚಾರ ನಡೆದಿದೆ. ಕಾರ್ಯದರ್ಶಿ ಅವರನ್ನು ತಕ್ಷಣ ಅಮಾನತು ಮಾಡಬೇಕು, ಮಳಿಗೆ ನೋಂದಣಿ ಪ್ರಕರಣ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು, ಸರ್ಕಾರಕ್ಕೆ ಆಗಿರುವ ನಷ್ಟವನ್ನು ಸರ್ಕಾರಕ್ಕೆ ಪಾವತಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಸಾಯಿ ಸಿಂಧೆ ತಿಳಿಸಿದ್ದರು. ಮಳಿಗೆಯ ಬಾಡಿಗೆಗೆ ವರ್ಷಕ್ಕೆ 13 ಲಕ್ಷ ನಿಗದಿ ಮಾಡಲಾಗಿತ್ತು. 6 ತಿಂಗಳಲ್ಲಿ ಮೊತ್ತ ಪಾವತಿಸಿ ನೋಂದಣಿ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂಬ ಆದೇಶ ಹೊರಡಿಸಲಾಗಿತ್ತು. ಈ ಆದೇಶಕ್ಕೆ ವ್ಯಾಪಾರಿಗಳು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರು. ಇದರ ವಿರುದ್ಧ APMC ಮೇಲ್ಮನವಿ ಸಲ್ಲಿಸಿತ್ತು. ಆಗ ಹೈಕೋರ್ಟ್ ಈಗ 1 ಲಕ್ಷ ಹಣ ಕಟ್ಟಿ ಹಾಗೂ ಉಳಿದ ಹಣ ರೂಪಾಯಿ 10,000 ದಂಡದೊಂದಿಗೆ 5 ತಿಂಗಳಲ್ಲಿ ಪಾವತಿಸಿ ಎಂದು ಸೂಚನೆ ನೀಡಿತ್ತು. ಆದರೆ APMC ಕಾರ್ಯದರ್ಶಿ ದಂಡವು ವಸೂಲು ಮಾಡಲಿಲ್ಲ, ಬದಲಾಗಿ ಹೈಕೋರ್ಟ್ ಆದೇಶ ಗಾಳಿಗೆ ತೂರಿ ವ್ಯಾಪಾರಿಗಳಿಂದ ಲಂಚ ಪಡೆದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಅಖಿಲೇಶ್ ಸಾಗರ್, ವಿಶಾಲ್ ದೊಡ್ಡಿ, ಅನಿಲ್ ಕುಮಾರ್ ಮಡ್ಡೆ, ಮಹೇಂದ್ರ ಕುಮಾರ್ ಹೊಸ್ಮನಿ, ವಿನೋದ್ ಶಿಂದೆ, ಅನಿಲ್ ಕುಮಾರ್ ಸಾಂಗ್ವಿ, ಸಂಗಮೇಶ್ ಬಾವಿದೊಡ್ಡೆ ಉಪಸ್ಥಿತರಿದ್ದರು. ಶ್ರೀಮತಿ ಪರಮೇಶ್ವರಿ ಫೂಲೇಕರ್ ಅವರು ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರ, ಅವ್ರು ಏನು ಮಾಡ್ಯಾರ ಅಂದ್ರೆ 38 ಮಳಿಗೆಗಳು ಹಂಚಿಕೆಯಾದ ಮಳಿಗೆಗಳ ವ್ಯಾಪಾರಸ್ಥರುಗಳನ್ನು ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತಾರೆ. ಉಳಿದ ಸದರಿ ಅವರಲ್ಲಿ ಕೇವಲ 17 ಜನ ಮಾತ್ರ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಇದು ಹಳದಿಕೆರೆ ಬಲ್ಲಿ APMC ಅದಲ್ರಿ, ಹೊಸದು ಹೈದರಾಬಾದ್ ರೋಡ್, ಅಲ್ಲಿ 21 ಜನ ಏನು ಮಾಡ್ತಾರೆ ಅಂದ್ರೆ ಯಾವುದೇ ಕೋರ್ಟ್ ಮೊರೆ ಹೋಗೋದಿಲ್ಲ. ಆದ್ರೂ ಸಡನ್ಲಿ ಇವರು ಏನು ಅಧಿಕಾರಿಗಳು 38 ಮಳಿಗೆಗಳಿಗೆ ವ್ಯಾಪಾರಸ್ಥರಿಗೆ ಅನುಕೃತವಾಗಿ 12% ದಂಡ ವಸೂಲಿ ಮಾಡದೆ ನೋಂದಣಿಯನ್ನು ಮಾಡಿಕೊಡ್ತಾರೆ. ಇದು ಕಾನೂನು ಉಲ್ಲಂಘನೆ, ಇದಕ್ಕೆ ನಾವು ಖಂಡಿಸ್ತೀವಿ. ನಮ್ಮ ಸಂಘಟನೆ ವತಿಯಿಂದ ಕೂಲಂಕುಷವಾಗಿ ತನಿಖೆ ಆಗಬೇಕು, ಇಲ್ಲವಾದಲ್ಲಿ ಮುಂದೆ ಬರೋ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂಥೇಳಿ ನಮ್ಮ ಮಧ್ಯ ಮುಖಾಂತರ ನಾನು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಸ್ತ ಬೋಧಕೇತರ ನೌಕರರುಗಳಿಗೆ UGC ವೇತನವನ್ನು ನೀಡಿ ಶಿಕ್ಷಕ ಶಿಕ್ಷಕೇತರ ಮಧ್ಯದಲ್ಲಿರುವ ವೇತನ ತಾರತಮ್ಯವನ್ನು ಸರಿಪಡಿಸಬೇಕೆಂದು ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವೀರಭದ್ರಪ್ಪ ಉಪ್ಪಿನವರು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದರು. ಅವರು ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ನೌಕರರ ಒಕ್ಕೂಟದಿಂದ ಪಶು ವಿವಿಯಲ್ಲಿ ಬೇಡಿಕೆ ದಿನಾಚರಣೆಯಲ್ಲಿ ಮಾತನಾಡುತ್ತಿದ್ದರು. ಬೋಧನೆ, ಸಂಶೋಧನೆ ಹಾಗೂ ವಿಸ್ತರಣೆ ಈ ಮೂರು ಉದ್ದೇಶಗಳ ಕ್ರಿಯಾನ್ವಯಕ್ಕಾಗಿ ವಿಶ್ವವಿದ್ಯಾಲಯದ ಬೋಧಕ ಹಾಗೂ ಬೋಧಕೇತರ ನೌಕರರ ಸಮಾನವಾಗಿ ದುಡಿಯುತ್ತಿದ್ದಾರೆ. ಆದರೆ ಬೋಧಕರಿಗೆ UGC ವೇತನ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದ ವೇತನ ಶ್ರೇಣಿಯನ್ನು ನೀಡುತ್ತಿರುವುದು ತಾರತಮ್ಯವಾಗಿದ್ದು ಇದು ಬೋಧಕೇತರ ನೌಕರರಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ. ಇದನ್ನು ತಕ್ಷಣವೇ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಮುಂದುವರಿದು ದೇಶೀಯ ಉತ್ಪನ್ನದ 6% ಹಣವನ್ನು ಸರ್ಕಾರಿ ಅನುದಾನಿತ ವಿವಿಗಳಿಗೆ ಹಂಚಿಕೆ ಮಾಡಬೇಕು. ಹಳೆ ಪಿಂಚಣಿ ಮರುಜಾರಿ ಹಾಗೂ ಗುತ್ತಿಗೆ ಆಧಾರಿತ ನೌಕರರ ಸೇವಾ ಭದ್ರತೆಯನ್ನು ಸುನಿಶ್ಚಿತಗೊಳಿಸಬೇಕೆಂದು ಒತ್ತಾಯಿಸಿದ್ದರು. ಈ ಸಂಬಂಧದ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಶಿಕ್ಷಣ ಸಚಿವರಿಗೆ ಸಲ್ಲಿಸಲಾಯಿತು. ಹಿರಿಯ ಆಪ್ತ ಕಾರ್ಯದರ್ಶಿಯವರಾದ ನಾಗಭೂಷಣ್ ಹುಗ್ಗೆ, ನಾಗೇಂದ್ರ ಬಾಬಗೌಡ ಬಿರಾದರ್, ವೈದ್ಯರಾಜ ವಿಧೋಬಾ, ರವಿ ಸಿರ್ಮಾ, ಸಾವನ್, ಪ್ರವೀಣ್, ಗುರುಸಿದ್ದಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.